ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಯಾರಿಗೆ ಖುಷಿ ಇಲ್ಲ ಹೇಳಿ. ಅದರಲ್ಲೂ ಹೆಣ್ಣುಮಕ್ಕಳಿಗೆ ತುಂಬಾ ಖುಷಿ ಖುಷಿಯಿಂದ ಮಾಡುವಂಥ ಒಂದು ಹಬ್ಬ ಅಂತಂದರೆ ಅದು ವರಮಹಾಲಕ್ಷ್ಮಿ ಹಬ್ಬ. ನಾನು ಈಗಾಗಲೇ ವರಮಹಾಲಕ್ಷ್ಮಿಗೆ ಯಾವ ಥರದ ಸೀರೆಯನ್ನು ಉಡಿಸ್ಬೇಕು, ಯಾವ ಬಣ್ಣದ ಸೀರೆಯನ್ನು ಉಡಿಸ್ಬೇಕು, ಜೊತೆಗೆ ವರಮಹಾಲಕ್ಷ್ಮಿಯನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಎಷ್ಟು ದೀಪಗಳನ್ನು ಹಚ್ಚಬೇಕು, ಯಾವ ದಿಕ್ಕಿನಲ್ಲಿ ಕೂರಿಸ್ಬೇಕು, ವರಮಹಾಲಕ್ಷ್ಮಿಗೆ ಎಂತಹ ಒಡವೆಗಳನ್ನು ಹಾಕಬೇಕು, ಹಾಗೆ ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಯಾವ ಯಾವ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕಾಗತ್ತೆ, ಮನೆಯನ್ನು ಯಾವ ರೀತಿ ಸ್ವಚ್ಛ ಮಾಡಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅನ್ನೋದೆಲ್ಲದನ್ನು ಕೂಡ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋಗಳನ್ನು ಮಾಡಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮೀ ದೇವಿಗೆ ಇಷ್ಟವಾಗುವಂತಹ ವಸ್ತುಗಳನ್ನು ಯಾವ್ಯಾವು ನಾವು ಇಟ್ಟು ಪೂಜೆಯನ್ನು ಮಾಡಬೇಕು, ಅದರಲ್ಲೂ ಮುಖ್ಯವಾಗಿ ವರಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರುವಂಥ ಹಣ್ಣುಗಳು ಯಾವುದ್ಯಾವುದು, ಹಣ್ಣು ನೈವೇದ್ಯ ಬಿಟ್ಟು ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ತಿಂಡಿಗಳು ಅಥವಾ ಬೇರೆ ವಸ್ತುಗಳು ಯಾವುದ್ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಸ್ತುಗಳನ್ನು ತಿಂಡಿಗಳನ್ನು ಹಾಗೆ ಹಣ್ಣುಗಳನ್ನು ಇಟ್ಟು ಪೂಜೆ ಮಾಡೋದ್ರಿಂದ ವರಮಹಾಲಕ್ಷ್ಮಿ ಕೃಪೆಗೆ ನೀವು ಪಾತ್ರರಾಗ್ಬೋದು. ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ತಿಂಡಿಗಳನ್ನು ನಾವು ಮಾಡೇ ಮಾಡ್ತೀವಿ. ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ರವೆ ಉಂಡೆ, ಕರ್ಜಿಕಾಯಿ, ಕೊಬ್ಬರಿ ಮಿಠಾಯಿ, ಈ ರೀತಿ ಬಗೆ ಬಗೆಯ ತಿಂಡಿಗಳನ್ನು ಮಾಡ್ತೀವಿ. ಅದರಲ್ಲಿ ಸಿಹಿಯಾಗಿರುವಂಥ ಲಾಡು ಅಂದರೆ ಅದರಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡು ಬರುತ್ತಲ್ಲ ಅದನ್ನು ಇಟ್ಟರೆ ತುಂಬಾ ಒಳ್ಳೆಯದು, ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಜೊತೆಗೆ ರವೆ ಉಂಡೆ, ತುಪ್ಪದಲ್ಲಿ ಮಾಡಿರುವಂಥ ರವೆ ಉಂಡೆನೂ ಕೂಡ ಲಕ್ಷ್ಮಿಗೆ ಬಹಳ ಪ್ರಿಯವಾಗಿರುವಂಥದ್ದು. ಹಾಗೆ ಕಜ್ಜಾಯನೂ ಕೂಡ ಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರುವಂಥದ್ದು. ಇನ್ನು ನಿಮ್ಮ ಖುಷಿಗೆ ಏನು ಅನಿಸುತ್ತೋ ಅದೆಲ್ಲದನ್ನು ಕೂಡ ನೀವು ಲಕ್ಷ್ಮಿಗೆ ಇಡ್ಬೋದು. ಅಂದರೆ ಅದರಲ್ಲಿ ಕೋಡ್ಬಳೆ, ಕರ್ಜಿಕಾಯಿ, ಚಕ್ಲಿ, ನಿಪ್ಪಟ್ಟು ಎಲ್ಲವುದು ಸೇರಿಕೊಳ್ಳುತ್ತೆ. ಇನ್ನು ನೈವೇದ್ಯಕ್ಕೆ ಬೆಲ್ಲದನ್ನು, ಕೋಸಂಬರಿ, ಪಾನಕ, ಪಾಯಸ, ಹಾಗೆ ನಿಂಬೆಹಣ್ಣಿನ ಚಿತ್ರಾನ್ನ, ಹೋಳಿಗೆ ಅಥವಾ ಒಬ್ಬಟ್ಟು ಇವಿಷ್ಟು ಮುಖ್ಯವಾಗಿ ನೀವು ವರಮಹಾಲಕ್ಷ್ಮಿ ನೈವೇದ್ಯಕ್ಕೆ ಇಡಬೇಕಾಗತ್ತೆ. ಇನ್ನು ಹಣ್ಣುಗಳಲ್ಲಿ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಹಣ್ಣು ಅಂದರೆ ಅದು ದಾಳಿಂಬೆ. ದಾಳಿಂಬೆಯನ್ನು ತಪ್ಪದೇ ನೀವು ಲಕ್ಷ್ಮೀ ಪೂಜೆಯಲ್ಲಿ ಇಟ್ಟು ಪೂಜೆ ಮಾಡಿ. ಹಾಗೆ ಲಕ್ಷ್ಮಿಗೆ ಕಬ್ಬು ಅಂದ್ರೂ ಕೂಡ ಬಹಳ ಶ್ರೇಷ್ಠ, ಹಾಗಾಗಿ ಕಬ್ಬಿನ ಜಲ್ಲೆ ಸಿಕ್ಕಿದ್ರೆ ಕಬ್ಬಿನ ಜಲ್ಲೆಯನ್ನು ತಂದಿಟ್ಟು ಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕಾಗತ್ತೆ. ಜೊತೆಗೆ ಮುಸುಕಿನ ಜೋಳ ಲಕ್ಷ್ಮಿಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಹಣ್ಣುಗಳಲ್ಲಿ ದ್ರಾಕ್ಷಿ, ಹಾಗೆ ದಾಳಿಂಬೆ, ಮತ್ತು ಹುಳಿ ಹಣ್ಣು ಅದರಲ್ಲಿ ಸ್ಟಾರ್ ಫ್ರೂಟ್ ಆಗಿರ್ಬೋದು ಅಥವಾ ಸೀಬೆಹಣ್ಣು, ಮರಸೇಬು ತುಂಬಾ ಫೇಮಸ್ಸು ಆ ಟೈಮಲ್ಲಿ ಸಿಗ್ತಾ ಇರುತ್ತೆ ಎಲ್ಲ ಕಡೆ. ಅದನ್ನು ಕೂಡ ನೀವು ತಂದಿಟ್ಟು ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ಹೂಗಳಲ್ಲಿ ಲಕ್ಷ್ಮಿಗೆ ತುಂಬಾ ಪ್ರಿಯ ಅಂತಂದರೆ ಕಮಲದ ಹೂವು. ಕಮಲದ ಹೂವನ್ನು ಒಂದಾದರೂ ನೀವು ಕೊಂಡ್ಕೊಂಡು ಬಂದು ಅವತ್ತಿನ ದಿನ ಲಕ್ಷ್ಮಿಗೆ ಇಟ್ಟು ಪೂಜೆ ಮಾಡಲೇಬೇಕು. ಕಮಲದ ಬದಲಾಗಿ, ಕಮಲ ಬಿಟ್ಟು ಸಂಪಿಗೆ ಹೂವು ಹಾಗೆ ಮಲ್ಲಿಗೆ ಹೂವು ಇವೆರಡರಲ್ಲಿ ಯಾವುದಾದ್ರೂ ಸಿಕ್ಕಿದ್ರೆ ಅಥವಾ ಜಾಜಿ, ಜಾಜಿ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಲಕ್ಷ್ಮಿಗೆ ಇಟ್ಟು ಪೂಜೆ ಮಾಡುವಂಥದ್ದು. ಜಾಜಿ ಹೂವು ಸಿಕ್ಕಿದ್ರೆ ತಂದಿಟ್ಟು ಪೂಜೆ ಮಾಡಿ. ಜಾಜಿ, ಮಲ್ಲಿಗೆ, ಸಂಪಿಗೆ, ಕಮಲ ಈ ನಾಲ್ಕು ಹೂಗಳಲ್ಲಿ ಯಾವುದಾದ್ರೂ ಒಂದನ್ನಾದರೂ ಇಡಬೇಕು. ಇದು ಯಾವುದು ಸಿಕ್ಕಲಿಲ್ಲ ಅಂದರೆ ಅಟ್ಲೀಸ್ಟು ಡೇರೆ ಹೂವು, ಡೇಲಿ ಅಂತ ಕರಿತೀವಲ್ಲ ಅದನ್ನಾದರೂ ತೊಗೊಂಡ್ಬಂದು ಲಕ್ಷ್ಮಿಗೆ ಇಟ್ಟು ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಎಣ್ಣೆ ಹಾಕಿ ದೀಪ ಹಚ್ಚೋದಕ್ಕಿಂತ ತುಪ್ಪ ಹಾಕಿ ದೀಪ ಹಚ್ಚಿದ್ರೆ ಬಹಳ ಶ್ರೇಷ್ಠ. ಇನ್ನು ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ತಿಂಡಿ, ನೈವೇದ್ಯ, ಹೂವು, ಹಾಗೆ ಹಣ್ಣುಗಳು ಯಾವುದ್ಯಾವುದು ಇಷ್ಟ ಅಂತ ತಿಳಿಸಿದ್ದೀನಲ್ಲ, ಅದು ತಿಳಿಸಿರೋ ಹೂವು, ನೈವೇದ್ಯ, ಹಣ್ಣುಗಳನ್ನು ಬಿಟ್ಟು ಬೇರೆ ಹಣ್ಣುಗಳನ್ನು ಕೂಡ ಇಟ್ಟು ಪೂಜೆ ಮಾಡ್ಬೋದು, ಇಡಬಾರ್ದು ಅಂತ ಏನೂ ಇಲ್ಲ. ಆದರೆ ತುಂಬಾ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳು ಯಾವುದ್ಯಾವುದು ಅಂತ ಮಾತ್ರ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ತಿಂಡಿ ಆಗಿರ್ಬೋದು, ನೈವೇದ್ಯ ಆಗಿರ್ಬೋದು, ಹೂವು, ಹಣ್ಣು ಯಾವುದ್ಯಾವುದು ಇಷ್ಟ ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈ ವಿಡಿಯೋದಲ್ಲಿ ತಿಳಿಸಿರುವಂಥ ವಸ್ತುಗಳು ನಿಮಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ವರಮಹಾಲಕ್ಷ್ಮಿ ಹಬ್ಬದ ದಿನ ತಂದಿಟ್ಟು ಪೂಜೆಯನ್ನು ಮಾಡಿ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಮರೆಯದೆ ಕ್ಲಿಕ್ ಮಾಡಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.